ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ನಾನು ಸಿವಿಲ್ ಕಾಂಟ್ರಾಕ್ಟ್ ಮಾಡಿಸಿದ್ದೀನಿ ದಾವಣಗೆರೆಯಲ್ಲಿ. ನನಗೆ ಒಂದು 10 ವರ್ಷದಿಂದ ದೂರದೃಷ್ಟಿ ಕಡಿಮೆ ಇತ್ತು. ಒಂದು 5-6 ವರ್ಷದಿಂದ ನಾನು ಸ್ಪೆಕ್ಟ್ ಆಗ್ತಾ ಇದ್ದೆ. ಅದು ನನಗೆ ಇರಿಟೇಟ್ ಆಗ್ತಾರೋದ್ರಿಂದ ನಾನು ನಮ್ಮ ಬ್ರದರ್ನ ಇದು ಮಾಡ್ಕೊಂಡು ಶಂಕರ್ ಹಾಸ್ಪಿಟ್ಲಿಗೆ ಬಂದು ತೋರಿಸಿದೆ. ಆವಾಗ ಮಲ್ಲಿಕಾರ್ಜುನ್ ಸರ್ ಅವರು ನಿನಗೆ ಲಾಸಿಕ್ ಮಾಡ್ಬೋದು ಅಂತ ಹೇಳಿದರು. ಲಾಸಿಕ್ ಒಂದು 10 ಡೇಸ್ ಬ್ರೇಕ್ ಮಾಡಿಸಿದ್ದೀನಿ. ಲಾಸಿಕ್ ಮಾಡಿಸಿದ ಮೇಲೆ ತುಂಬ ಚೆನ್ನಾಗಿದೆ, ಅದು ಒಳ್ಳೆ ಫೀಲ್ ಆಗ್ತಿದೆ. ಲಾಸಿ ಎಷ್ಟು ದೂರ ಇದ್ದರೂ ಕೂಡ ಹತ್ರ ಅದರಲ್ಲೇ ನೋಡ್ಬೋದು. ಆಮೇಲೆ ಗಾಡಿ ಆಗಿರ್ಬೋದು, ಆಮೇಲೆ ಕೂಲಿಂಗ್ ಗ್ಲಾಸ್ ಆಗ್ತಾ ಇರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಕೂಲಿಂಗ್ ಗ್ಲಾಸ್ ಹಾಕಕ್ಕಾಗ್ತಾ ಇರಲಿಲ್ಲ, ಸ್ಟೈಲಿಶ್ ಆಗಿ ಇರೋಕ್ಕಾಗ್ತಾ ಇರಲಿಲ್ಲ. ಇವಾಗ ನಾನು ಯಾವ ಥರ ಬೇಕಾದರೂ ನಾನು ಇರ್ಬೋದು, ನನಗೆ ತುಂಬಾ ಒಳ್ಳೆ ಫೀಲ್ ಆಗ್ತಿದೆ. ಆಮೇಲೆ ಇಲ್ಲಿರೋ ಹಾಸ್ಪಿಟ್ಲ್ ಸಿಬ್ಬಂದಿಗೂ ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಆಮೇಲೆ ತುಂಬ ನೀಟ್ ಇದೆ, ನನಗೆ ಒಳ್ಳೆ ಚೆನ್ನಾಗಿ ಅನುಭವ ಆಗ್ತದೆ. ಇಷ್ಟೇ ಹೇಳ್ಬೋದು.